ನಮಸ್ತೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಕನ್ನಡ ಸಂಧಿಗಳ ಬಗ್ಗೆ ನೋಡೋಣ. ಕನ್ನಡ ಸಂಧಿಗಳಿಗೆ ಸಂಬಂಧಪಟ್ಟಂಥ ರಸಪ್ರಶ್ನೆಗಳು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಮಾತು ಪ್ಲಸ್ ಇಲ್ಲ, ಮಾತಿಲ್ಲ. ಇಲ್ಲಿ ಪೂರ್ವಪದದಲ್ಲಿರುವ ಸ್ವರವು ಲೋಪವಾಗಿದೆ. ಪೂರ್ವಪದದ ಕೊನೆಯ ಅಕ್ಷರದಲ್ಲಿ ಮಾತು ತು, ಇದರಲ್ಲಿ ಊ ಸ್ವರವಿದ್ದು ಸಂಧಿ ಮಾಡಿದಾಗ ಮಾತಿಲ್ಲ, ಊ ಲೋಪವಾಗಿ ಉತ್ತರ ಪದದ ಇ ಬಂದಿರೋದ್ರಿಂದ ಇದು ಲೋಪ ಸಂಧಿ, ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ, ಮಳೆ ಪ್ಲಸ್ ಇಂದ, ಮಳೆಯಿಂದ. ಇಲ್ಲಿ ಯ ಅಕ್ಷರ ಹೊಸದಾಗಿ ಆಗಮವಾಗಿರೋದ್ರಿಂದ ಇದು ಸರಿಯಾದ ಉತ್ತರ, ಎಕರಾಗಮ ಸಂಧಿ. ಮೂರನೇ ಪ್ರಶ್ನೆ, ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದಾವರೆ. ಇಲ್ಲಿ ತ ಬದಲಾಗಿ ದ ಬಂದಿರೋದ್ರಿಂದ ಇದನ್ನು ಸರಿಯಾದ ಉತ್ತರ, ಆದೇಶ ಸಂಧಿ. ಕ ಚ ಟ ತ ಪಗಳ ಬದಲಾಗಿ ಗ ಜ ಡ ದ ಬಗಳು ಬಂದರೆ ಅದನ್ನು ಆದೇಶ ಸಂಧಿ ಅಂತ ಕರಿತೀವಿ. ಇಲ್ಲಿ ತ ಬದಲಾಗಿ ದ ಬಂದಿರೋದ್ರಿಂದ ಆದೇಶ ಸಂಧಿ ಸರಿಯಾದ ಉತ್ತರ. ನಾಲ್ಕನೇ ಪ್ರಶ್ನೆ, ಗಾಳಿ ಪ್ಲಸ್ ಅನ್ನು, ಗಾಳಿಯನ್ನು. ಯ ಆಗಮವಾಗಿರೋದ್ರಿಂದ ಆಗಮ ಸಂಧಿ ಸರಿಯಾದ ಉತ್ತರ. ಕಣ್ ಪ್ಲಸ್ ಪನಿ, ಕಂಬನಿ. ಇಲ್ಲಿ ಪ ಬದಲಾಗಿ ಬ ಬಂದಿರೋದ್ರಿಂದ ಇದನ್ನು ಆದೇಶ ಸಂಧಿ, ಸರಿಯಾದ ಉತ್ತರ. ಬೇರೆ ಪ್ಲಸ್ ಒಂದು, ಬೇರೊಂದು. ಇಲ್ಲಿ ಪೂರ್ವಪದದಲ್ಲಿರ್ತಕ್ಕಂಥ ಈ ಅಕ್ಷರದಲ್ಲಿ ಎ ಸ್ವರ ಇದೆ, ಆ ಎ ಸ್ವರ ಲೋಪವಾಗಿ ಇಲ್ಲಿ ಓ ಸ್ವರ, ಇದರ ಒಂದು ಸ್ವರ ಇಲ್ಲಿ ಬಂದಿರೋದ್ರಿಂದ ಇದನ್ನು ಲೋಪ ಸಂಧಿ, ಸರಿಯಾದ ಉತ್ತರ. ಮಳೆ ಪ್ಲಸ್ ಕಾಲ, ಮಳೆಗಾಲ. ಇದು ಸರಿಯಾದ ಉತ್ತರ, ಆದೇಶ ಸಂಧಿ. ಇಲ್ಲಿ ಕ ಬದಲಾಗಿ ಗ ಆದೇಶವಾಗಿ ಬಂದಿರೋದ್ರಿಂದ ಇದು ಸರಿಯಾದ ಉತ್ತರ, ಆದೇಶ ಸಂಧಿ. ಎಂಟನೇ ಪ್ರಶ್ನೆ, ಮಾಡು ಪ್ಲಸ್ ಇಸು, ಮಾಡಿಸು. ಇಲ್ಲಿ ಊ ಸ್ವರ ಲೋಪವಾಗಿ ಉತ್ತರ ಪದದ ಈ ಸ್ವರ ಇಲ್ಲಿ ಬಂದಿರೋದ್ರಿಂದ ಸರಿಯಾದ ಉತ್ತರ, ಲೋಪ ಸಂಧಿ. ಕೆರೆ ಪ್ಲಸ್ ಅಲ್ಲಿ, ಇಲ್ಲಿ ಹೊಸದಾದ ಅಕ್ಷರ ಯ ಬಂದಿರೋದ್ರಿಂದ ಆಗಮ ಸಂಧಿ, ಸರಿಯಾದ ಉತ್ತರ. ಹೊಸ ಪ್ಲಸ್ ಕನ್ನಡ, ಹೊಸಗನ್ನಡ. ಇಲ್ಲೂ ಸಹ ಕ ಬದಲಾಗಿ ಗ ಬಂದಿದೆ, ಹಾಗಾಗಿ ಸರಿಯಾದ ಉತ್ತರ, ಆದೇಶ ಸಂಧಿ. ನಮಸ್ಕಾರ ಸ್ನೇಹಿತರೆ.